ರಾಜವಂಶಸ್ಥರ ಸಹಿ ನಕಲಿ ಮಾಡಿ ಆಸ್ತಿ ರಿಜಿಸ್ಟ್ರೇಷನ್ ಕೇಸ್ಗೆ ಸಂಬಂಧಪಟ್ಟಂತೆ ಒಡೆಯರ್ ನಿಧನದ ಬಳಿಕ ಸಹಿ ನಕಲಿ ಮಾಡಿದಂತಹ ಆರೋಪ ಇದೆ ಮಹಾರಾಜ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಸಹಿ ಪಡೆದಿರುವಂತಹ ಆರೋಪ ಇದೆ ಮೈಸೂರಲ್ಲಿ ಸಬ್ ರಿಜಿಸ್ಟ್ರಾರ್ ರಾಮ್ ಸಲ್ಲಿಸಿದಂತಹ ಅರ್ಜಿಯನ್ನು ಸದ್ಯಕ್ಕೆ ವಜಾ ಮಾಡಲಾಗಿದೆ ತನ್ನ ವಿರುದ್ಧದ ಲೋಕಾಯುಕ್ತ ಕೇಸ್ ರದ್ದು ಕೋರಿದಂತಹ ಅರ್ಜಿ ವಜಾ ಆಗಿದೆ ನ್ಯಾಯಮೂರ್ತಿ ಜಿ ನರೇಂದರ್ ಹಾಗೂ ಸಿಎಂ ಪುಣಚ್ಚರ ಪೀಠದಿಂದ ಈ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಒಡೆಯರ್ ನಿಧನದ ಬಳಿಕ ನಕಲಿ ಸಹಿ ಮಾಡಿಸಿಕೊಂಡಿರದಾರೆ ನಕಲಿ ಸಹಿ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ ರವಿ ಏನಿದು ಪ್ರಕರಣ ಸಭಾ ಮೈಸೂರು ಸಂಸ್ಥಾನದ ಅಂದ್ರೆ ಯದುವಂಶದ ರಾಜ ಒಡೆಯರ್ ಆಗಿದ್ದಂತಹ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರ ಆಸ್ತಿಯನ್ನ ಸಬ್ ರಿಜಿಸ್ಟರ್ ರಾಮ್ ಎಂಬುವರು ಕಬಳಿಸಿದ್ರು ಈ ಸಂಬಂಧ ಸಬ್ ರಿಜಿಸ್ಟರ್ ರಾಮ್ ಅವರು ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೂಡಿದ್ರು ಆ ದಾವೆಗೆ ಸಂಬಂಧಪಟ್ಟಂತೆ ಸದ್ಯ ಈಗ ತೀರ್ಪು ಪ್ರಕಟ ಆಗಿರೋದು ನ್ಯಾಯಮೂರ್ತಿ ನರೇಂದರ್ ಹಾಗೂ ಸಿಎಂ ಪೂರ್ಣಚ ಅವರಿದ್ದ ತಂಡ ಈಗ ತೀರ್ಪನ್ನ ಪ್ರಕಟ ಮಾಡಿದೆ ಪ್ರಮುಖವಾಗಿ ಆ ಒಂದು ತೀರ್ಪು ಅಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಆಲ್ನಳ್ಳಿ ಸರ್ವೆ ನಂಬರ್ ನಲ್ಲಿ ಇರುವ 200x300 ಅಳತೆಯ ಒಂದು ನಿವೇಶನ ಇರುತ್ತೆ ಆ ಒಂದು ನಿವೇಶನವನ್ನ ಅಕ್ರಮವಾಗಿ ರಾಮ್ ಎಂಬುವರು ಸಬ್ ರಿಜಿಸ್ಟರ್ ಮಾಡಿರ್ತಾರೆ ಅದನ್ನ ಸಿದ್ದಮ್ಮ ಎಂಬುವರಿಗೆ ಪರಭಾರೆಯನ್ನು ಕೂಡ ಮಾಡಿಬಿಟ್ಟಿರ್ತಾರೆ ದುರಂತದ ವಿಷಯ ಅಂತ ಅಂದ್ರೆ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಆ ಒಂದು ಪ್ರಾಪರ್ಟಿಯನ್ನ ಮಾರಿರಲ್ಲ ಅವರು ಸಾಯುವ 3 ದಿನಗಳ ಮುನ್ನ ಆ ಒಂದು ಪ್ರಾಪರ್ಟಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ಡ್ ಆಗುತ್ತೆ ಇದು ಸ್ವಲ್ಪ ಗೊಂದಲಕ್ಕೆ ಮತ್ತು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುತ್ತೆ ಆ ಸಂಬಂಧ ರಾಜವಂಶಸ್ಥರು ದೂರನ್ನು ಕೂಡ ದಾಖಲಿಸಿರ್ತಾರೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಈ ವೇಳೆ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸಬ್ ರಿಜಿಸ್ಟರ್ ಕಚೇರಿಯ ಬೇಸ್ಮೆಂಟ್ ಗೆ ಬಂದು ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಸಹಿಯನ್ನ ಮಾಡಿದ್ರು ಅಂತ ಹೇಳಿ ಆತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾನೆ ಎಲ್ಲೋ ಎಲ್ಲ ವಿಚಾರಗಳು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಾಗ 2016 ರಲ್ಲಿ ಸಬ್ ರಿಜಿಸ್ಟರ್ ಮತ್ತೊಬ್ಬ ಸಬ್ ರಿಜಿಸ್ಟರ್ ಚೆಲುವರಾಜು ಎಂಬುವರು ಕೂಡ ದೂರನ್ನು ದಾಖಲಿಸಿದ್ದಾರೆ ಆ ಒಂದು ವಿಚಾರಣೆ ಈಗ ಸುದೀರ್ಘವಾಗಿ ನಡೆಯುತ್ತಿದೆ ಆ ಸಂದರ್ಭದಲ್ಲಿ ರಾಮ್ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ಸದ್ಯ ನ್ಯಾಯಮೂರ್ತಿಗಳು ವಜಾ ಮಾಡಿದ್ದಾರೆ ಈ ಒಂದು ಪ್ರಾಪರ್ಟಿಯಲ್ಲಿ ಲೋಪ ಎಸಗಿರೋದು ಸತ್ಯ ರಾಮ್ ಅವರು ಈ ಒಂದು ನಕಲಿ ಸಹಿಯನ್ನು ಬಳಸಿದ್ದಾರೆ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರ ನಕಲಿ ಸಹಿಯನ್ನು ಬಳಸಿ ಆಸ್ತಿಯನ್ನು ಪರಭಾರ ಮಾಡಿದ್ದಾರೆ ಅಂತ ಹೇಳಿ ಈಗ ನ್ಯಾಯಮೂರ್ತಿಗಳು ತೀರ್ಪನ್ನ ಪ್ರಕಟ ಮಾಡಿದ್ದಾರೆ ಆ ಮೂಲಕ ನ್ಯಾಯಮೂರ್ತಿಗಳು ರಾಜವಂಶಸ್ಥರ ಆಸ್ತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸಭಾ ರೈಟ್ ರವಿ ಧನ್ಯವಾದ ಡಿಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ